ನೋಡಿ ಇದು ಶಿವರಾಮ ಕಾರಂತರ ರೇಖಾಚಿತ್ರ. ಯಾರದು? ಶಿವರಾಮ ಕಾರಂತ ಅಂದ್ರೆ ಸಾಹಿತಿ ಗೊತ್ತಾಯ್ತು ನಿಮ್ಗೆ. ಕುವೆಂಪು ಕೇಳಿದ್ರೆ ನೀವು ಕುವೆಂಪು ಟೈಪ್ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಸಾಹಿತಿ. ಇದು ಅವರ ರೇಖಾಚಿತ್ರ. ಈ ರೇಖಾಚಿತ್ರ ಏನ್ ಹೇಳುತ್ತಂದ್ರೆ, ಶಿವರಾಮ ಕಾರಂತರ 10 ಮುಖಗಳನ್ನು ನಿರ್ಮಿಸಿದ್ರು. ಎಷ್ಟು ಮುಖ? 10 ಮುಖ. ಈ 3 ಮುಖ 4 ಮುಖ ಇರ್ತಾರೆ, ಅದು 16 ಮುಖಗಳು ಅಂತ ಹೇಳಿದ್ರೆ ಅರ್ಥ. ಕಾರಂತರಿಗೆ ಬೇರೆ ಬೇರೆ ವಿಚಾರದಲ್ಲಿ ಆಸಕ್ತಿ ಇತ್ತು, ಮತ್ತು ಕಾರಂತರೊಬ್ಬ 16 ಮುಖಗಳನ್ನು ಬಿಂಬಿಸುವಂಥ ಒಬ್ಬ ವ್ಯಕ್ತಿ, 16 ವಿಚಾರಗಳನ್ನು ಬಿಂಬಿಸುವಂಥ ಒಬ್ಬ ವ್ಯಕ್ತಿ ಅಂತೇಳಿ. ಎಷ್ಟನೇ ಕ್ಲಾಸ್ ನಿಮಗೆ ಕೇಳಿ ನಿಮಗೆ ಅರ್ಥ ಆಗ್ತದೆ. ಕಾರಂತರ ಕೈಯಲ್ಲಿ ಈ ಗರಿ ಇದೆಯಲ್ಲ, ಏನು ಗರಿ ಅಂದರೆ ನವಿಲಗಿರಿ. ಆ ನವಿಲಗಿರಿ ಏನು ಹೇಳುತ್ತೆ ಅಂದರೆ, ಅವರೊಬ್ಬ ಲೇಖಕ ಅಂತ ಹೇಳುತ್ತೆ. ಏನಂತ ಹೇಳುತ್ತೆ? ಲೇಖಕ ಅಂತ ಹೇಳುತ್ತೆ. ಕೈಯಲ್ಲಿರುವಂಥ ಕಾಲಿಗೆ ಹಾಕಿರುವ ಕಡಗ ಇದೆಯಲ್ಲ, ಉದಾಹರಣೆಗೆ ಕಾಲಿಗೆ ಹಾಕಿರುವ ಕಡಗ ಇದೆಯಲ್ಲ, ಅವರೊಬ್ಬ ಏನು ಹೇಳುತ್ತೆ, ಅವರೊಬ್ಬ ಕಲಾವಿದ ಅಂತ ಹೇಳುತ್ತೆ. ಇದು ಜನಿವಾರ ಅಲ್ಲ, ಇದು ಬಳ್ಳಿ. ಈ ಬಳ್ಳಿ ಏನು ಹೇಳುತ್ತೆ ಅಂತ ಹೇಳಿದರೆ, ಬಳ್ಳಿ ಮತ್ತು ಕಾಯಿ ಆ ರೇಖಾಚಿತ್ರದಲ್ಲಿ ಹೇಳುವ ಅವರೊಬ್ಬ ಪರಿಸರವಾದಿ ಅಂತ ಹೇಳಿದರು. ಯಾವಾದಿ? ನೆಲ ಜಲ ಸೋಂಕು ಪರಿಸರವಾದಿ ಅಂತ ಹೇಳಿದರು. ಇದೆಲ್ಲ ಡಂಗುರುಗಳು. ಈ ಡಂಗುರುಗಳು ಏನು ಹೇಳ್ತವೆ ಅಂತ ಹೇಳಿದರೆ, ಅವರೊಬ್ಬ ಬಂಡಾಯವಾದಿ ಅಂತ ಹೇಳಿದರು. ಬಂಡಾಯಗಾರ ಅಂತ ಯಾವುದನ್ನು ಒಪ್ಪುವುದಿಲ್ಲ, ಅವರು ಅದರ ವಿರುದ್ಧವಾಗಿ ಯೋಚನೆ ಮಾಡ್ತಾರೆ ಅಂತ ಹೇಳಿದರು. ಹೀಗೆ ಕಾರಂತರ 16 ಮುಖಗಳನ್ನು ಬಿಂಬಿಸುವಂಥ ರೇಖಾಚಿತ್ರ. ಇದಕ್ಕೇನು ಹೆಸರು ಹೇಳ್ತಾರೆ ಅಂದರೆ, ಕಾರಂತರ ಹುಚ್ಚು ಮರದ 10 ಮುಖಗಳ ರೇಖಾಚಿತ್ರ ಅಂತಾರೆ. ಏನು ಹೇಳ್ತಾರೆ? ಕಾರಂತರ ಹುಚ್ಚು ಮರದ 10 ಮುಖಗಳನ್ನು ತೋರಿಸುವ ರೇಖಾಚಿತ್ರ ಅಂತ ಹೇಳ್ತಾರೆ. ಅರ್ಥ ಆಯ್ತಾರೆ?